ಮಾಜಿ ಸಚಿವ ಆನಂದ್ ಅಸ್ತೋಂಟಿಕರ್ ಅವರಿಗೆ ಜೆಡಿಎಸ್ ಪಕ್ಷದ ಮೇಲೆ ಪ್ರೀತಿ ಇದೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಲು ಅವರು ಸ್ವತಂತ್ರರು ಆದರೆ ಅಸ್ತೋಂಟಿಕರ್ ಇನ್ನು ಜೆಡಿಎಸ್ ಬಿಟ್ಟು ಹೋಗಿಲ್ಲ ಎಂದು ಜೆಡಿಎಸ್ ರಾಜ್ಯ ವಕ್ತಾರ ಎಂಬಿ ಸದಾಶಿವ ತಿಳಿಸಿದರು ಕಾರವಾರದಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವು ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವುದು ಖಚಿತ ಸದ್ಯ ಸಿರಸಿ ಕುಮಟಾ ಹಾಗೂ ಹಳಿಯಾಳ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಿದೆ ಸದ್ಯ ರಾಜ್ಯದಲ್ಲಿ ಬಂಡಾಯ ಪರ್ವ ನಡೆಯುತ್ತಿದ್ದು ಎರಡನೇ ಪಟ್ಟಿಯಲ್ಲಿ ಉಳಿದ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡುತ್ತೇವೆ ಎಂದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏಪ್ರಿಲ್ 11 12 ರಂದು ಜಿಲ್ಲೆಗೆ ಆಗಮಿಸಲಿದ್ದಾರೆ 11 ರಂದು ಹಳಿಯಾಳ ಹಾಗೂ ದಾಂಡೇಲಿಯಲ್ಲಿ ಸಮಾವೇಶ ಮಾಡಲಿದ್ದಾರೆ 12 ರಂದು ಸಿರಸಿ ಹಾಗೂ ಕುಮಟಾ ಕ್ಷೇತ್ರದಲ್ಲಿ ನಡೆಯುವ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ಜಲಧಾರೆಯನ್ನ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ದೇವೆ. ಜನರಿಗೆ ನೀರಿನ ಬಗ್ಗೆ ಒಂದು ಭರವಸೆ ಕೊಡಿದೆ. ಮುಂದಿನ ದಿನದಲ್ಲಿ ನೀರಿನ ಶ್ರಮ ಸಂಪೂರ್ಣವಾಗಿ ಇಲ್ಲಿ ಇಲ್ಲದಾಗ್ತದೆ ಅನ್ನುವಂಥ ಒಂದು ಕಾರ್ಯಕ್ರಮ ರೂಪಿಸಿದೆ. ಅದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಮತ್ತೆ ನಾವು ಚುನಾವಣೆಗಳಲ್ಲಿ ಈ ರಾಜ್ಯದಲ್ಲಿ ಆಗುತ್ತಿರುವಂತಹ ತಡೆಗಳನ್ನು ಈ ರಾಜ್ಯದಲ್ಲಿ ನಾವು ನೋಡುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸಿ ಇಲ್ಲಿ ಒಂದು ಸುಭಿಕ್ಷವಾದಂತಹ ಸರ್ಕಾರ ಆಗಬೇಕು. ಜನರು ನೆಮ್ಮದಿಯನ್ನು ಕಾಪಾಡಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಮ್ಮ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ವೈಜ್ಞಾನಿಕ ಯೋಜನೆಯನ್ನು ರೂಪಿಸಿದ್ದು ಕುಮಾರ ಎಲ್ಲ ಕಲಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಪರಿಕಲ್ಪನೆ. ಜೆಡಿಎಸ್ ಪಕ್ಷದ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷೆ ಮೋಹಿನಿ ನಾಯ್ಕ್, ಎಂ ಗಂಗಣ್ಣ, ಮುನಾಫ್ ಮಿರ್ಜಾನ್ಕರ್, ಸೈಯದ್ ಮುಜೀದ್, ಕಾರವಾರ ತಾಲೂಕು ಘಟಕದ ಅಧ್ಯಕ್ಷ ಅಜಿತ್ ಪೊಕೊಳೆ, ಸಂದೀಪ್ ಬಂಟ್, ಖಲೀಲ್ ಉಲ್ಲಾ ಹಾಗೂ ರಘು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.